ಮುಸ್ಲಿಂ ಧರ್ಮಗುರುಗಳು, ವಿವಿಧ ಮುಸ್ಲಿಂ ಸಂಘಟನೆಗಳು, ಯುವಕ ಸಂಘಗಳಿಂದ ಐತಿಹಾಸಿಕ ನಿರ್ಧಾರ. ಬೆಳಗಾವಿಯ ಮುಸ್ಲಿಂ ಧರ್ಮಗುರುಗಳು, ವಿವಿಧ ಮುಸ್ಲಿಂ ಸಂಘಟನೆಗಳ ಯುವಕ ಸಂಘಗಳು ಹಾಗೂ ಇಲ್ಲಿನ ಅಂಜುಮನ್ ಸಂಸ್ಥೆ ಮತ್ತು ಮುಸ್ಲಿಂ ಸಮಾಜದ ಮುಖಂಡರು ಈದ್ ಮಿಲಾದ್ ಹಬ್ಬದ ಕುರಿತು ಬೆಳಗಾವಿಯ ಉತ್ತರ ಮತಕ್ಷೇತ್ರದ ಶಾಸಕ ರಾಜು ಶೇಟ್ ಅವರ ನೇತೃತ್ವದಲ್ಲಿ ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯ ಅಂಜುಮನ್ ಸಂಸ್ಥೆ ಹಾಲ್ನಲ್ಲಿ ಸಭೆ ಸೇರಿದ ಮುಖಂಡರು ಎಲ್ಲ ಸಂಘಟನೆಗಳ ಅಭಿಪ್ರಾಯ ಹಾಗೂ ಮುಸ್ಲಿಂ ಧರ್ಮಗುರುಗಳ ಸಲಹೆ ಸೂಚನೆಗಳನ್ನು ಆಲಿಸಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯನ್ನು ಸೆಪ್ಟೆಂಬರ್ 28ರ ಬದಲಾಗಿ ಅಕ್ಟೋಬರ್ 1ರಂದು ಮೆರವಣಿಗೆ ಹೊರಡಿಸುವ ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡು ರಾಜ್ಯಕ್ಕೆ ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ರವಾನಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಬಾರಿ ಗಣೇಶ ವಿಸರ್ಜನೆ ಮತ್ತು ಈದ್ ಮಿಲಾದ್ ಹಬ್ಬ ಎರಡೂ ಒಂದೇ ದಿನ ಕೂಡಿ ಬಂದಿದ್ದರಿಂದ ಎರಡು ಹಬ್ಬಗಳ ಸಂಭ್ರಮದಲ್ಲಿ ಯಾವುದೇ ರೀತಿಯ ತೊಂದರೆ ಮತ್ತು ಅನಾನುಕೂಲತೆ ಆಗಬಾರದು ಎಂಬ ಸದುದ್ದೇಶದಿಂದ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯನ್ನು 28ರ ಬದಲಾಗಿ ಅಕ್ಟೋಬರ್ 1ರಂದು ನಡೆಸುವ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಮುಸ್ಲಿಂ ಮುಖಂಡರು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯನ್ನು ಮುಂದೂಡಿ ರಾಷ್ಟ್ರದ ಗಮನ ಸೆಳೆದಿದ್ದರು. ಈಗ ಬೆಳಗಾವಿಯಲ್ಲಿ ಮುಖಂಡರು ಅತ್ಯಂತ ಸೂಕ್ತವಾದ ನಿರ್ಧಾರವನ್ನು ಕೈಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬೆಳಗಾವಿಯ ಉತ್ತರ ಮತಕ್ಷೇತ್ರದ ಶಾಸಕ ರಾಜು ಶೇಟ್ ಅವರ ದೂರದೃಷ್ಟಿ, ಸಾಮಾಜಿಕ ಕಾಳಜಿ, ಶಾಂತಿ ಸಂದೇಶ ಸಾರುವ ಇಚ್ಛಾಶಕ್ತಿಯಿಂದ ಎರಡು ಸಮಾಜಗಳ ನಡುವೆ ಬಾಂಧವ್ಯ ಬೆಸೆಯುವ, ಸಹೋದರತ್ವ ನಿಭಾಯಿಸುವ ನಿರ್ಧಾರವನ್ನು ರಾಜು ಶೇಟ್ ಕೈಗೊಂಡಿದ್ದಾರೆ. अंजुमन इस्लाम मध्ये एक मीटिंग झाली अंजुमन चे हॉल मध्ये. त्याच्यामध्ये आमचे उलमा इकराम ग्रुप, आमचे सिरत कमिटीचे अध्यक्ष आणि मेंबर आणि सगळे जमातीचे अध्यक्ष होते. तर त्या मीटिंग मध्ये हे निर्णय घेतला गेला की सिरत कमिटीकडून की जी 28 तारखेला आमची ईद मिलादची जुळूस होते ते पुढे घालून 1 तारखेला केलेली आहे. आणि जे पण धार्मिक आमचे नमाज वगैरे आहेत ते त्यादिवशी मस्जिदमध्ये आणि आपल्या आपल्या घरी मस्जिदमध्ये आणि आपल्या आपल्या ठिकाणी प्रतिवर्ष तिथं होतं जसं होईल. सगळ्यांना मी गणेश चतुर्थीची शुभेच्छा देतो और ईद मिलाद जो आ रही है उसकी भी मुबारकबाद देता हूँ. और आमचा जे देश आहे ह्या देशामध्ये वेगवेगळे धर्म आहेत, वेगवेगळे कास्ट आहेत, वेगवेगळे भाषिक आहेत. आम्ही सगळे मिळून एक दुसऱ्याचं समजून एक दुसऱ्याला त्रास ना व्हावा सरकार. उलमा इकराम आहेत त्यांनी बघून प्रत्येक वेळी ज्यावेळी कोविड पण होतं त्यावेळी पण काही काही निर्णय घेतले होते, पुढं पण घेत त्याच्यानंतर पण घेतले, आज पण काल पण घेतलेलं आहे आणि पुढं पण असंच होत आहे. हे सगळे मिळून एकत्र राहून आमच्या देशाला एक जगात मोठा देश बनवून हमारे वतन को दुनिया में सबसे बड़ा देश करके हम आगे बढ़ेंगे. सब मिलके हमारे देश को आगे लेके बढ़ेंगे और सब धर्म अपने अपने धर्म आप खुद पालते हैं, दूसरे धर्म की इज्जत करेंगे, वही मान्यता है और वही हमारी समझ है और वही हम लेके चलेंगे.